साई राम आत्मीय वीक्षक बांधवर्गेल्ला इवत्तिन जीवनामृत कार्यक्रम के स्वागत सुस्वागत वीक्षकरे निन्ने संचिकेयल्लि बंधु बळग मित्रु एल्ल इद्दारे ओळ्ळे आस्ति इदे आदरे याव मित्ररु यारु बंधु बळगदवरु अण्ण तम्मंदिरु अक्क तंगिंदिरु यारु कूड नम्म संरक्षणे माडुत्तिल्ल पोलीस स्टेशन कंप्लेंट कोट्रे पोलीस अवरु कंप्लेंट तगोतिल्ल कोर्टिगे होद्रे अल्लू कूड न्याय सिक्तिल्ल नम लायर एदुरु पार्टी लायर जोते सामील आगिबिट्टु नम्म केस नडेस्ता इल्ल हीगागि ननगे यारु आकर्षणे आगतिल्ल भाळ तोंदरेयल्लि इद्दीनि अंत हेळि यारो ओब्बरु पत्र बरेदिद्रु ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನನ್ನದೇ ಆದಂಥ ಒಂದು ತಂತ್ರವಿದ್ಯೆಯಿಂದ ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ಒಂದು ವಿಶೇಷವಾದಂಥದ್ದು. ಯಾರೋ ಒಬ್ಬರು ಚಿಕ್ಕಮಗಳೂರಿನಿಂದ ಒಂದು ಪತ್ರ ಬರೆದಿದ್ದಾರೆ, ಜಮಖಂಡಿ ಅಂತ ಒಂದು ಊರು ಅಲ್ಲಿಂದ ಕೂಡ ಒಂದು ಪತ್ರ ಬರೆದಿದ್ದಾರೆ. ಏನಪ್ಪ ವಿಶೇಷ ಅಂತಂದರೆ, ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ನನಗೆ ಹುಷಾರು ತಪ್ಪಿಬಿಡ್ತೀನಿ ಅಂತ ಬರೆದಿದ್ದಾರೆ. ಅವ್ರ ಮನೆ ದೇವ್ರಿಗೆ ಹೋಗಿ ಬಂದರೆ ಸಾಕಂತೆ ಜ್ವರ ಬಂದು ವಾಂತಿ ಭೇದಿಯಾಗಿ ಅಡ್ಮಿಟ್ ಆಗಿಬಿಡ್ತಾರಂತೆ. ಅವ್ರ ಮನೆ ಹೆಣ್ಣದೇವ್ರ ಪೂಜೆ ಮಾಡ್ಕೊಂಡು ಬರುವಾಗ ಏನಾದ್ರು ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿಬಿಡ್ತದಂತೆ. ನಮ್ಮ ಮನೆ ದೇವ್ರಿಗೆ ಅಂತ ಪೂಜೆಗೆ ಹೊರಟಾಗ ಚೆನ್ನಾಗಿ ಹೊರಡ್ತೀವಿ, ಬರಬೇಕಾದ್ರೆ ಇಲ್ಲ ಆಕ್ಸಿಡೆಂಟ್ ಆಗ್ತದೆ, ಇಲ್ಲ ಏನೋ ರೋಗ ಬರುತ್ತೆ ಏನಾದ್ರು ಬಂದಮೇಲಿಂದ, ಇಲ್ಲ ಏನೋ ಒಂದು ಕಳ್ಕೊಂಬಿಡ್ತೀವಿ, ಪರ್ಸ್ ಕಳ್ಕೊಂಬಿಡ್ಬೋದು, ದುಡ್ಡು ಹೋಗ್ಬೋದು, ಏನೋ ಒಂದು ಬ್ಯಾಗ್ ಕಳ್ಕೊಬೋದು. ಹೀಗೆ ದೇವ್ರ ಸೇವೆಗೆ ಅಂತ ಹೋದಾಗ ನಮಗೆ ವಿಘ್ನಗಳಾಗ್ತಿದೆ ಅಲ್ಲಿಂದ ಬಂದಮೇಲೆ. ಇದು ಏನು ಕಾರಣ? ಅದಕ್ಕೆ ನಮ್ಮ ಮನೆ ದೇವರು ಅವರ ಅಲ್ವಾ, ಅದೇನ ನಮ್ಮ ಮನೆ ದೇವರು ಅಥವಾ ಬೇರೆ ದೇವರ? ನಾವು ಅಲ್ಲಿಗೆ ಹೋದಾಗಲಿ ಹಿಂಗಾಗುತ್ತಲ್ಲ. ಚಿಕ್ಕಮಗಳೂರು ಒಬ್ಬರು ಪತ್ರದಲ್ಲಿ ಬರೆದಿದ್ದಾರೆ, ಬೇಕು ಅಂತ ಭಾಳಷ್ಟು ಸಲ ಟೆಸ್ಟ್ ಮಾಡಿದ್ದೀನಿ, ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊ ಬಂದಮೇಲೆ ಇದಕ್ಕಿದ್ದಾಗೆ ನನಗೆ ಇಲ್ಲ ವಾಂತಿ ಭೇದಿ ಇಲ್ಲ ಜ್ವರ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ಕಡೇ ಪಕ್ಷ 3 ದಿವಸ ನಾನು ಅಡ್ಮಿಟ್ ಆಗಬೇಕಾಗಿ ಬರುತ್ತೆ ಅಂತ ಪತ್ರ ಬರೆದಿದ್ದಾರೆ. ದೇವಸ್ಥಾನಕ್ಕೆ ಅಂತ ಹೋಗಿ ಕೂತಾಗ ಇದಕ್ಕಿದ್ದಾಗೆ ಭಯ, ಉದ್ವೇಗ, ಏನೋ ಒಂಥರ ಕಸಿಮಿಸಿ ಮನಸ್ಸಲ್ಲೆಲ್ಲ ಒಂಥರ ಏನೋ ದೇವ್ರ ಮುಂದೆ ಕೂತಾಗ ಕೆಟ್ಟ ಕೆಟ್ಟ ಭಾವನೆಗಳು ಬರ್ತದೆ. ದೇವ್ರನ್ನೇ ಮದುವೆ ಮಾಡ್ಕೊಂಡಂಗೆ, ದೇವ್ರ ಪಕ್ಕನೇ ಮಲಗಿರೋ ಹಾಗೆ ಕೆಟ್ಟ ಕೆಟ್ಟ ಅಸಹ್ಯವಾದಂಥ ಕಲ್ಪನೆಗಳು, ಅಸಹ್ಯವಾದಂಥ ಭಾವನೆಗಳು ದೇವಸ್ಥಾನಕ್ಕೆ ಹೋದಾಗ ಬರುತ್ತೆ ನೋಡಿ, ಮನೇಲಿದ್ದಾಗ ಬರೋಲ್ಲ. ಇಲ್ಲಿ 3 ಸಮಸ್ಯೆಗಳ ಗಮನ ಇಟ್ಟು ಕೇಳಬೇಕು. ಮೊದಲದು, ನಮ್ಮ ಕುಲದೇವರು ಅಂತ ದರ್ಶನಕ್ಕೆ ಹೋಗಿ ಬಂದಮೇಲೆ ಆರೋಗ್ಯ ತಪ್ಪೋಗುತ್ತಂತೆ ನೋಡಿ. ಅಲ್ಲಿ ಬಂದ ತಕ್ಷಣ ಮನೆಗೆ ಬಂದು ಸೇರಿದ ತಕ್ಷಣ ಇಮ್ಮಿಡಿಯೇಟಾಗಿ ವಾಂತಿ ಭೇದಿ ಜ್ವರ ಕೆಮ್ಮು ಏನೋ ಒಂದು ಕಾಯಿಲೆ. ಎರಡನೇದು, ಏನಾದರೂ ಕುಲದೇವರು ದರ್ಶನ ಮಾಡ್ಕೊಂಡು ಬಂದಾಗ ಇಲ್ಲ ಪರ್ಸ್ ಕಳ್ಕೊಳ್ಳೋದು, ಇಲ್ಲ ಕಾರ್ ಟೈರ್ ಪಂಚರ್ ಆಗಿಬಿಡೋದು, ಏನೋ ಒಂದು ಅನಾಹುತಗಳಾಗೋದು. ಅಥವಾ ನಮ್ಮ ದೇವ್ರ ಕುಲದೇವ್ರ ಅಂತ ಕೂತಾಗ ಕುಲದೇವ್ರನ್ನ ಮದುವೆ ಮಾಡ್ಕೊಂಡಂಗೆ, ಅವ್ರ ಜೊತೆ ಮಲಗ್ದಾಗೆ, ಅವ್ರ ಜೊತೆ ಓಡಾಡ್ದಂಗೆ ಕೆಟ್ಟ ಕೆಟ್ಟ ಅಸಹ್ಯವಾದಂಥ ಭಾವನೆಗಳು ದೇವ್ರ ಮೇಲೆ ಬರುತ್ತೆ ನನಗೆ ಅಂತ ಹೇಳ್ತಾರೆ. ಇದನ್ನು ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಇದು ನಿಮ್ಮ ಭ್ರಮೆ ಅಂತ ಹೇಳ್ತಾರಂತೆ ಮನೋವೈದ್ಯರ ಹತ್ರ ಹೋದಾಗ. ಅದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಬೇಡಿ, ಮನೇಲೆ ಪೂಜೆ ಮಾಡಿ ಅಂತಾರಂತೆ. ಇಲ್ಲ, ನಮ್ಮ ಕುಲದೇವ್ರಿಗೆ ಹೋಗಲಿಲ್ಲ ಅಂದರೆ ನಮಗೆ ಭಾಳಷ್ಟು ಕಷ್ಟಗಳು ಬರ್ತದೆ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಕುಲದೇವ್ರಿಗೆ ಹೋಗ್ತೀವಿ ಪೂಜೆ ಮಾಡಿಸ್ಕೊಂಬರ್ತೀವಿ ಅಂತೇಳಿ. ದೇವತಾ ಆಕರ್ಷಣೆಯೇ ನಮಗಿಲ್ಲ. ಒಂದೊಂದ್ಸಲ ಡೌಟ್ ಬಂದುಬಿಡುತ್ತೆ, ಇವರೇನ ನಮ್ಮ ಕುಲದೇವರು ಅಥವಾ ಬೇರೆ ಯಾರು ಇರ್ಬೋದಾ, ಅಥವಾ ರಾಂಗಾಗಿ ನಾವು ಬೇರೆ ದೇವ್ರ ಪೂಜೆ ಮಾಡ್ತಿದ್ದೀವ ಅನ್ನೋ ಭಾವನೆ ಬಂದುಬಿಟ್ಟಿದೆ ಅಂತೇಳಿ. ಜಮಖಂಡಿಯವರು ಕೂಡ ಚಿಕ್ಕಮಗಳೂರು ಇದೇ ಸೇಮ್ ಪ್ರಾಬ್ಲಮ್ಮು, ಆದರೆ ಡಿಫ್ರೆಂಟ್ ಆಗಿದೆ ಅವರ ಸ್ಟೋರೀಸು. ನಾನು ಇಬ್ಬರದ್ದು ಪತ್ರನ ಕನ್ಸಾಲ್ಟೇಟ್ ಮಾಡಿ ಇವತ್ತಿನ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮತ್ತು ಶಾಸ್ತ್ರದಲ್ಲಿ ಹೇಳುತ್ತೆ, ಯಾರು ಮರ್ತರರು ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಕುಲದೇವರನ್ನ ಆರಾಧನೆ ನಿಲ್ಲಿಸಬಾರ್ದು ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ, ನಿಜವಾದ ಕುಲದೇವರೇ ಇವರು, ತಾತ ಮುತ್ತಾತ ಕಾಲದನೂ ಕುಲದೇವರ ಅದೇ ದೇವರು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ, ಇವರು ಮಾತ್ರ ತೊಂದರೆ ಆಗ್ತಿದೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಯಾತಕ್ಕೆ ಇವ್ರು ತೊಂದರೆ ಆಗ್ತಿದೆ ಅಲ್ಲಿ ಬಹಳ ಗಂಭೀರವಾದಂಥ ವಿಷಯ ಅದು. ಭಾಳ ಆಳವಾಗಿ ಯೋಚನೆ ಮಾಡಬೇಕಾದಂಥದ್ದು ಈ ಸಮಸ್ಯೆ. ನಾವು ಯಾರಾದರೂ ಜ್ಯೋತಿಷ್ಯ ಅಥವಾ ವಾಸ್ತುತ ತೊಗೊಳೋಕೆ ಕೇಳಿದಾಗ ಅವರೇನು ಹೇಳ್ಬೋದು ಇದಕ್ಕೆ, ನೀವೇ ಗಮನ ಇಟ್ಟು ಯೋಚನೆ ಮಾಡಿ. ಅವ್ರೇನು ಹೇಳ್ತಾರೆ, ನೀವು ಪೂಜೆ ಮಾಡೋದ್ರಲ್ಲಿ ದೋಷ ಇರ್ಬೋದು ಅಥವಾ ಬೇರೆ ನಿಮ್ಮ ಕುಲದೇವರು ಇರ್ಬೋದು ಅಂತ ಹೇಳ್ತಾರೆ, ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದರ ಅರ್ಥನೇ ಬೇರೆ ಇದೆ, ಇದರಿಂದ ಒಳ್ಳೆ ಗಂಭೀರವಾದಂಥ ಸಮಸ್ಯೆ ಇದೆ. ಅದನ್ನು ಹೇಗೆ ಅನ್ನೋದನ್ನು ನಾನು ಆಮೇಲೆ ತಿಳಿಸ್ತೀನಿ. ಆದರೆ ಇವತ್ತು ಅವ್ರಿಗೆ ಭಯ ಬಂದಿರೋದು ಏನಂತಂದರೆ, ಬೇರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಏನೂ ಆಗಲ್ಲ, ನಮ್ಮ ಕುಲದೇವರ ದರ್ಶನಕ್ಕೆ ಹೋದಾಗಲೇ ಹಿಂಗೆ ಕಾಯಿಲೆ ಬಿದ್ದೋಗ್ಬಿಡ್ತೀವಿ, ರೋಗ ಬಾಧೆ ಬರುತ್ತೆ ಅಂತ ಹೇಳ್ತಾರೆ. ಯಾರೋ ಒಬ್ಬರು ಮೊನ್ನೆ ನಮ್ಮನ್ನು ಒಂದಿನದ ಟ್ರಿಪ್ ಅಂತ ಕರ್ಕೊಂಡೋಗಿ ಲೋಕಲ್ ಟ್ರಿಪ್ಪಲ್ಲಿ ಎಲ್ಲ ದೇವಸ್ಥಾನ ತೋರಿಸ್ಕೊಂಡು ಬಂದರು, ನಮಗೇನೂ ಆಗಲಿಲ್ಲ, ಚೆನ್ನಾಗಿದ್ದೀವಿ. ನಮ್ಮ ಕುಲದೇವ್ರಿಗೆ ತೋಗ್ ಬಂದಂಗೆ ಹಿಂಗಾಗತ್ತೆ,
ಬೇರೆ ದೇವಸ್ಥಾನಕ್ಕೆ ಹೋದಾಗ ಹಿಂಗಾಗಲ್ಲ ಅನ್ನೋದು ಭಾವನೆ. ಇಲ್ಲಿ ವಿಚಿತ್ರವಾದ ಸಂಗತಿ ಏನಪ್ಪ ಅಂತಂದ್ರೆ ಅವರಿಗೆ ಭಯ ಏನಪ್ಪ ಅಂತಂದ್ರೆ ನಮ್ಮ ಕುಲದೇವರೇ ನಮಗೆ ಒಳ್ಳೆದು ಮಾಡ್ತಿಲ್ಲ, ನಾವು ಭಕ್ತಿಪೂರ್ವಕವಾಗಿ ದರ್ಶನಕ್ಕೆ ಅಂತ ಹೋದ್ರೆ ಏನೋ ಒಂದಷ್ಟು ಅಲ್ಪಕಾಣಿಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದರೆ ಬಂದಮೇಲೆ ನಮಗೆ ಈ ರೀತಿ ಮನಸ್ಸಿಗೆ ತುಂಬ ನೋವಾಗುತ್ತೆ, ಭಯ ಬೀಳ್ತಾ ಇದ್ದೀವಿ. ನಿಜವಾದ ಇವ್ರು ದೇವರು ಇದ್ದಾರಾ, ನಮಗೆ ನಮ್ಮ ವಂಶಕ್ಕೆ ಇವ್ರು ಕಾಪಾಡ್ತಾರಾ, ಇವರು ನಮ್ಮ ವಂಶದ ದೇವತೆಗಳ ಅನ್ನೋದೊಂದು ವಿಚಿತ್ರವಾದ ಭಾವನೆ ಬಂದುಬಿಡುತ್ತೆ. ಇವ್ರಿಗೆ ಇವರಿಬ್ಬರಿಗೆ ಈ ಥರ ಆಗ್ತಿದೆ. ಬೇರೆಯವರು ಇವರು ಅಣ್ಣ ತಮ್ಮಂದಿರು ಅಥವಾ ದೊಡ್ಡಪ್ಪ ಚಿಕ್ಕಪ್ಪದಿರು ಮಕ್ಕಳು ಹೋದಾಗ ಇವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಿಲ್ಲ. ಅಲ್ಲಿ ಇವ್ರಿಗೆ ಹೋದ್ರೆ ಮಾತ್ರ ಹಂಗಾಗ್ತಾ ಇದೆ. ಇವರು ಯಾರು ಪತ್ರ ಬರೆದಿದ್ದಾರೋ ಅವ್ರು ಹೋದ್ರೆ ಆಗುತ್ತೆ, ಆದರೆ ಅವ್ರ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅಥವಾ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪರು ಅದೇ ಗೋತ್ರದವರು ಅದೇ ವಂಶದವರು ಅದೇ ದೇವರನ್ನ ಪೂಜೆ ಮಾಡ್ತಿರೋರು ಅವ್ರಿಗಾಗ್ತಿಲ್ಲ, ಇವರೊಬ್ಬರು ಮಾತ್ರ ಆಗ್ತಿದೆ. ಇದು ನಾನು ನಾವು ಫೋನ್ ಮಾಡಿ ಕೇಳಿದೆ ಅವ್ರಿಗೆ, ಇದು ನಿಮಗಾಗ್ತಿದೆಯಾ ನಿಮ್ಮ ಅಣ್ಣ ತಮ್ಮಂದಿರಿಗೆ ಇದೇ ಸೇಮ್ ಪ್ರಾಬ್ಲಮ್ ಇದೆಯಾ ಅಂತ. ನಮ್ಮ ಅಣ್ಣ ತಮ್ಮಂದಿರಿಗೆ ಯಾರಿಗೂ ಇಲ್ಲ, ನಾವು ಹೋದರೆ ಹಿಂಗಾಗತ್ತೆ ಒಂದು. ಎರಡನೇದು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರು ಇದ್ದಾರಾ? ಹೌದು. ಅವ್ರಿಗೂ ಮಕ್ಕಳಿದ್ದಾರಾ? ಹೌದು, ಎಲ್ಲರೂ ಇದ್ದಾರೆ. ಅವ್ರಿಗೂ ಹೋದಾಗ ಈ ಥರ ಏನಾದರೂ ಯಾತ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪ್ರಾಬ್ಲಮ್ ರೋಗ ತಪ್ಪಿಸ್ ಕಾಯಿಲೆ ಬೀಳೋದು ಏನೋ ಕಳ್ಕೊಳ್ಳೋದಾಗ್ತಿದೆಯಾ? ಇಲ್ಲ, ಅವ್ರಿಗೇನೂ ಆಗ್ತಿಲ್ಲ. ಹಾಗಾದರೆ ನಿಮ್ಮಲ್ಲೋ ಒಂದು ದೋಷ ಇದೆ, ಏನೋ ಪಾಪ ಇದೆ, ಏನೋ ಶಾಪ ಇದೆ. ನಿಮಗಾದಂಗೆ ನಿಮ್ಮ ವಂಶದಲ್ಲಿ ಹುಟ್ಟರು ಎಲ್ಲರೂ ಆ ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆಲ್ರಿಗೂ ಆಗಬೇಕಲ್ಲ? ನಮ್ಮ ಅಣ್ಣಂಗೂ ಆಗಬೇಕು, ನನ್ನ ತಮ್ಮನಿಗೂ ಆಗಬೇಕು, ನನಗೆ ಮಾತ್ರ ಆಗ್ತಿದೆ. ಒಂದೇ ತಾಯಿ ಮಕ್ಕಳು, ಒಂದೇ ಕುಲದೇವಿ, ಒಂದೇ ಕುಲದೇವರು, ನನಗೆ ಮಾತ್ರ ಆಗ್ತಿದೆ, ಬೇರೆಯವ್ರಿಗೆ ಆಗ್ತಿಲ್ಲ. ಹಾಗೆ ನನ್ನ ದೊಡ್ಡಪ್ಪನ ಮಕ್ಕಳಿಗೂ ಆಗ್ತಿಲ್ಲ, ನನ್ನ ಚಿಕ್ಕಪ್ಪನ ಮಕ್ಕಳಿಗೂ ಆಗ್ತಿಲ್ಲ. ನಮ್ಮ ದೊಡ್ಡಪ್ಪನು ಸೇಮ್ ಗೋತ್ರ, ಸೇಮ್ ಕುಲದೇವಿ, ಸೇಮ್ ಕುಲದೇವ. ನಮ್ಮ ಚಿಕ್ಕಪ್ಪನು ಸೇಮ್ ಗೋತ್ರ, ಸೇಮ್ ಕುಲದೇವಿ, ಸೇಮ್ ಕುಲದೇವ. ಅವ್ರಿಗೂ ಆಗ್ತಿಲ್ಲ, ಅವ್ರ ಮಕ್ಕಳಿಗೂ ಆಗ್ತಿಲ್ಲ, ನನಗೆ ಮಾತ್ರ ಆಗ್ತಿದೆ ಅಂದರೆ ಏನೋ ದೊಡ್ಡ ಮಿಸ್ಟೇಕ್ ಇದೆ ಇಲ್ಲಿ. ಸುಮ್ಮನೆ ನಾವು ಬಾಯಿ ಬಂದ ಕುಲದೇವಿಯನ್ನು ಕುಲದೇವರನ್ನ ಬೈಬಾರದು, ನಿಂದನೆ ಮಾಡುವುದು ದೈವ ನಿಂದನೆ ಮಹಾಪಾಪ. ಈಗ ಇಡೀ ಜಗತ್ತಿನಲ್ಲಿ ಎಲ್ರಿಗೂ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತೆ ಅಂತೇಳಿ ಭಕ್ತಿಪೂರ್ವಕವಾಗಿ ಹೋಗಿ ಬರ್ತಾರೆ, ನೀವು ಹೋದಾಗ ಮಾತ್ರ ತೊಂದರೆ ಆಗ್ತಿದೆ ಅಂದರೆ ಆ ದೇವರೇ ಸರಿ ಇಲ್ಲ, ಹೋಗಬೇಡಿ, ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ಯಾವ ದೇವರು ಯಾರು ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೇದು ಮಾಡಲ್ಲ ಕೆಟ್ಟದ್ದು ಮಾಡಲ್ಲ ದೇವತೆಗಳು. ನಮ್ಮ ಕರ್ಮ ಏನಿದೆ ಅದ್ರ ಪ್ರಕಾರ ನಡೆಯುತ್ತೆ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಭಿಷೇಕ ಮಾಡಿಸ್ಬಿಟ್ಟು ಒಂದು 10,000 ಉಂಡಿಗೆ ಹಾಕಿದ ತಕ್ಷಣ ನಾಳೆ ಬೆಳಗ್ಗೆ CM ಆಗಲ್ಲ ನಾನು. ನನ್ನ ಕರ್ಮ ಏನಿದೆಯೋ ಅದು ನಡೆಯುತ್ತೆ. ಕಲಿಯುಗದಲ್ಲಿ ಎಲ್ರಿಗೂ ಹೋದವ್ರಿಗೆಲ್ಲ ಆಶೀರ್ವಾದ ಮಾಡಿದ್ರೆ ಜಗತ್ತಲ್ಲಿ ಯಾರೂ ಬಡವರು ಇರೋಲ್ಲ, ಯಾರೂ ರೋಗಿಗಳಿರೋದಿಲ್ಲ, ಯಾರಿಗೂ ಯಾವ ಸಮಸ್ಯೆ ಇರೋದಿಲ್ಲ. ಅವ್ರವ್ರ ಕರ್ಮಾನುಸಾರವಾಗಿ ಜಾತಕ ನಡೆಸುತ್ತೆ ವಿನಃ ಯಾರೂ ಪವಾಡ ಮಾಡೋದಿಲ್ಲ. ನಾನು ಕಳೆದ ವಾರ ಹೇಳ್ತಾ ಇದ್ದೆ, ರಾಮನ ಅವತಾರ, ಕೃಷ್ಣನ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ವರಹ ಅವತಾರ, ಹೀಗೆ ವತ್ಸ್ಯ, ಕೂರ್ಮ, ವರಹ, ನರಸಿಂಹ, ಕೃಷ್ಣ, ರಾಮ, ಪರಶುರಾಮ, ಹೀಗೆ ದಶಾವತಾರ ನಡೆದೋಗಿದೆ. ದಶಾವತಾರ ಆಗೋಕ್ಕೆ ಮುಂಚೆ ಜನಗಳು ಯಾವ ದೇವರು ಪೂಜೆ ಮಾಡ್ತಾಯಿದ್ರು ಅನ್ನೋ ಒಂದು ಪ್ರಶ್ನೆ. ವೇದಗಳ ಕಾಲದಲ್ಲಿ ರಾಮ ಉಡೋಕ್ಕೆ ಮುಂಚೆ ಯಾರನ್ನು ಪೂಜೆ ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ? ನರಸಿಂಹ ಅವತಾರ ಆಗೋಕ್ಕೆ ಮುಂಚೆ ಯಾವುದನ್ನು ಪೂಜೆ ಮಾಡ್ತಿದ್ರು? ಮತ್ಸ್ಯಾವತಾರ, ಕೂರ್ಮ ಅವತಾರ, ವರಹ ಅವತಾರ ಆಗೋಕ್ಕೆ ಮುಂಚೆ ಜನಗಳು ಆಗಿನದಲ್ಲಿ ಯಾವ ದೇವನ ಪೂಜೆ ಮಾಡಿ ಆಶೀರ್ವಾದ ಪಡೀತಾ ಇದ್ರು ಅನ್ನೋದೊಂದು ಪ್ರಶ್ನೆ. ಹಾಗಾದರೆ ವೇದಗಳ ಕಾಲದಲ್ಲಿ ವೇದಗಳಲ್ಲಿ ಇದ್ದಂಥ ದೇವತೆಗಳನ್ನ ನಾವು ಬಿಟ್ಬಿಟ್ಟಿದ್ದೀವಿ ಈಗ. ಅದು ಒಂದು ದೋಷ ಇದೆ ಎಲ್ಲರಲ್ಲೂ, ನಾನು ಇವರೊಬ್ಬರೆಲ್ಲ ಜಗತ್ತಿನ ಎಲ್ಲರಲ್ಲೂ ಅದೊಂದು ದೋಷ ಇದೆ. ರಾಮ, ಕೃಷ್ಣ, ನರಸಿಂಹ ಮತ್ತು ವರಹ ಅವತಾರ, ಪರಶುರಾಮ ಅವತಾರ ಇವೆಲ್ಲ ಅವತಾರ ಆಗೋಕ್ಕೆ ಮುಂಚೆಯೇ ವೇದಗಳಲ್ಲಿ, ವೇದ ಕಾಲದಲ್ಲಿ ಇವರುಗಳ ಅವತಾರ ಆಗೋಕ್ಕೆ ಮುಂಚೆಯೇ ಬ್ರಹ್ಮವೈವಸ್ವತ, ಇಂದ್ರ, ಯಮಿ ಮತ್ತು ಆಪಹ, ನೀರು, ಅಗ್ನಿದೇವರನ್ನ ಪೂಜೆ ಮಾಡ್ತಿದ್ದಂತೆ. ದೇವಸ್ಥಾನಗಳಿರಲಿಲ್ಲ ಅವಾಗ. ಆಮೇಲೆ ಕೃತಯುಗ, ಅಂದರೆ ಸತ್ಯಯುಗ ಆದಮೇಲೆ, ತ್ರೇತಾಯುಗ ಪ್ರಾರಂಭ ಆದಮೇಲೆ ರಾಮ ದೇಹ ಬಿಟ್ಟಮೇಲೆ ರಾಮನ ದೇವಸ್ಥಾನ ಆಯಿತು. ರಾಮ ಬದುಕಿದ್ದಾಗ ದೇವಸ್ಥಾನ ಇರಲಿಲ್ಲ. ಕೃಷ್ಣ ಐಕ್ಯ ಆದಮೇಲೆ, ಕೃಷ್ಣನ ಅವತಾರ ಆದಮೇಲೆ ಕೃಷ್ಣನ ದೇವಸ್ಥಾನಗಳ ಪ್ರಾರಂಭ ಆಯಿತು. ನರಸಿಂಹ ಅವತಾರ ಆದಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆಲ್ಲಕ್ಕಿಂತ ಮುಂಚೆ ಗಾಯತ್ರಿ ದೇವಿಯನ್ನ ಪೂಜೆ ಮಾಡ್ತಾಯಿದ್ರು. ಅದನ್ನು ಪ್ರತಿಯೊಬ್ಬರು ಬಿಟ್ಟುಬಿಟ್ಟಿದ್ದೀವಿ. ಗಾಯತ್ರಿ ಮಂತ್ರ ಪ್ರತಿಯೊಬ್ಬರು ಜಪ ಮಾಡಿದಾಗಲೇ ದೇವತಾ ನಿಂದನಾ ದೋಷ, ದೇವರಿಗೆ ಯಾವ ಜಮದಲ್ಲ ಅವರು ಬೈದಿದ್ದರೆ, ದೇವರಿಗೆ ಸಿಕ್ಕಾಬಟ್ಟೆ ಅವಮಾನ ಮಾಡಿದರೆ, ನಾವು ದೇವಾಲಯ ಕಟ್ಟಲಿಕ್ಕೆ ತೊಂದರೆ ಕೊಟ್ಟಿದ್ದರೆ, ದೇವರ ಉತ್ಸವಗಳಿಗೆ ನಾವು ತೊಂದರೆ ಮಾಡಿದರೆ, ದೇವಾ ಸೇವಾ ಕೈಂಕರ್ಯಗಳಿಗೆ ಹಾನಿ ಮಾಡಿದರೆ, ಅಡ್ಡಿ ಆತಂಕಗಳನ್ನು ಹೊಡೆದಿದ್ದರೆ, ಇವತ್ತು ನಮ್ಮ ಕುಲದೇವರು ನಮಗೆ ತೊಂದರೆ ಕೊಡ್ತಾರೆ, ದರ್ಶನ ಕೊಡಲ್ಲ, ಆಶೀರ್ವಾದ ಮಾಡೋದಿಲ್ಲ.
ಅಂತ ನೀಚರನ್ನ ದೇವಾಲಯಕ್ಕೆ ಹೋಗಕ್ಕೆ ಬಿಡೋದಿಲ್ಲ, ದೇವಸ್ಥಾನಕ್ಕೆ ಬಂದೋದ್ರೂ ಕೂಡ ಅವರಿಗೆ ರೋಗಬಾಧೆ ನಷ್ಟವನ್ನು ಕೊಡ್ತಾರೆ, ಇದು ಕರ್ಮಸಿದ್ಧಾಂತ. ಅದರಿಂದ ಪ್ರತಿಯೊಬ್ಬರೂ ಕೂಡ ಕುಲದೇವರ ದರ್ಶನವನ್ನು ಮಾಡೋದಕ್ಕೆ ಮುಂಚೆ ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಕೃತಯುಗದಲ್ಲಿ ಸತ್ಯಯುಗದಲ್ಲಿ ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಮತ್ಸ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ವಾಮನ ಅವತಾರ, ನರಸಿಂಹ ಅವತಾರ, ಕೃಷ್ಣ ಅವತಾರ, ಪರಶುರಾಮ ಅವತಾರ ಅಲ್ಲಿವರೆಗಿತ್ತು. ವೇದವ್ಯಾಸರು 18 ಪುರಾಣವನ್ನು ಬರೆದರು, ಆಮೇಲೆ ಅವರಿಲ್ಲ, ದೇಹ ಬಿಟ್ಟರು, ಐಕ್ಯ ಆದರು. ಆಮೇಲೆ ಬೌದ್ಧಾವತಾರ ಆಯಿತು, ಬುದ್ಧನ ಪುರಾಣ ಇವತ್ತಿಲ್ಲವೇ ಇಲ್ಲ. 18 ಬಿಟ್ಟರೆ 19 ಪುರಾಣ ಬುದ್ಧನದು ಪುರಾಣ. ಅದಾದಮೇಲೆ ಕಲ್ಕಿ ಅವತಾರ ಆಗತ್ತೆ ಅಂತ ಇನ್ನೂ ಅವತಾರ ಆಗಿಲ್ಲ, ಕಲ್ಕಿ ಪುರಾಣ ಇನ್ನೂ ಬರೆದಿಲ್ಲ. ಈಗ ಇನ್ನೂ 19 ಪುರಾಣ ಬರೀಬೇಕು, ಯಾರೂ ಬರೆದಿಲ್ಲ, ವೇದವ್ಯಾಸರು ಇಲ್ಲ, 18 ಪುರಾಣ ಬರೆದಿಟ್ಟವರು. ಪುರಾಣದಲ್ಲಿರೋ ದೇವತೆಗಳನ್ನ ನಾವು ಪೂಜೆ ಮಾಡ್ತಿದ್ದೀವಿ, ವೇದಗಳಲ್ಲಿ ಹೇಳಿರೋ ದೇವತೆಗಳನ್ನ ನಾವು ಪೂಜೆ ಮಾಡ್ತಿಲ್ಲ, ಅದೇ ದೊಡ್ಡ ತಪ್ಪಾಗ್ತಿರೋದು. ಪೂರ್ವ ಜನ್ಮದಲ್ಲಿ ನಾವೇನಾದರೂ ದೇವನಿಂದನೆ, ದೇವರಿಗೆ ಅವಮಾನ, ದೇವತಾ ಕಾರ್ಯಗಳ ಏನಾದರೂ ಅಡ್ಡಿ ಆತಂಕಗಳನ್ನು ರಥೋತ್ಸವ ಮಾಡುವಾಗ ಅಡ್ಡಿ ಮಾಡಿದರೆ, ಉತ್ಸವಗಳನ್ನು ಮಾಡುವಾಗ, ಯಾಗ ಯಜ್ಞಾದಿಗಳನ್ನು ಮಾಡುವಾಗ ಅಡೆತಡೆಗಳನ್ನು ಮಾಡಿದರೆ ಈ ಜನ್ಮದಲ್ಲಿ ಕುಲದೇವಿ ಅಥವಾ ಕುಲದೇವರ ಆಶೀರ್ವಾದ ಸಿಗೋದಿಲ್ಲ. ಅಲ್ಲಿಗೆ ಹೋದಾಗೆಲ್ಲ ಜ್ವರ, ವಾಂತಿ, ಭೇದಿ, ಏನೋ ಒಂದು ಅಡೆತಡೆಗಳು, ದುರಂತಗಳು ಸಂಭವಿಸ್ತಾ ಇರ್ತದೆ. ಇದು ಕರ್ಮಸಿದ್ಧಾಂತ. ಇಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಅಂತಾರೆ. ಪ್ರತಿಯೊಬ್ಬರು ಗಾಯತ್ರಿ ಮಂತ್ರ ಹೇಳುವ ಅಧಿಕಾರ ವೇದಗಳ ಕಾಲದಲ್ಲೇ ಇತ್ತು. ಆಪಹ ಅಂದರೆ ನೀರು, ಅಗ್ನಿ ಅಂದರೆ ಬೆಂಕಿ, ಇಂದ್ರ ಅಂದರೆ ದೇವತೆಗಳ ರಾಜ, ಬ್ರಹ್ಮವೈವ ಸ್ವತಃ ಯಮಿ ಅನ್ನೋ ಈ ದೈವತೆಗಳನ್ನ ಪೂಜೆ ಮಾಡ್ತಿದ್ರು. ರಾಮ ಹುಟ್ಟಕ್ಕೆ ಮುಂಚೆ, ಕೃಷ್ಣ ಹುಟ್ಟಕ್ಕೆ ಮುಂಚೆ, ಅವತಾರಗಳಾಗೋಕ್ಕೆ ಮುಂಚೆ, ವಿಷ್ಣುನ ಅವತಾರ ಆಗೋಕ್ಕೆ ಮುಂಚೆ. ಇದನ್ನು ನಾವು ಬದಿಗಿಟ್ಟು ಅವತಾರ ಪುರುಷಗಳ ದೇವಸ್ಥಾನ ಕಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ. ಒಂದು, ಅವರಲ್ಲಿ ಏನೋ ದೈವಶಕ್ತಿ ಇರೋದ್ರಿಂದ ನಮಗೂ ಆ ಶಕ್ತಿ ಪ್ರಾಪ್ತಿ ಆಗಲಿ ಅಂತ ರಾಮನ ಪೂಜೆ ಮಾಡ್ತೀವಿ, ಕೃಷ್ಣ ಪೂಜೆ ಮಾಡ್ತೀವಿ, ಅವತಾರ ಪುರುಷರು ಅಂತೇಳಿ. ಸಾಕ್ಷಾತ್ ದೇವತೆಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಇವರಲ್ಲಿರೋ ಶಕ್ತಿ ಯಾವುದು? ಗಾಯತ್ರಿ ಶಕ್ತಿ. ಈ ಗಾಯತ್ರಿ ಶಕ್ತಿಯನ್ನು ಪ್ರತಿಯೊಬ್ಬರು ಜಪ ಮಾಡಿದ್ರೆ ವೇದಗಳ ಕಾಲದಲ್ಲಿ ಪೂಜೆ ಮಾಡಿದಂಥ ದೇವತೆಗಳು, ಅವತಾರ ಪುರುಷರಾದ ದೇವತೆಗಳನ್ನು ಪೂಜೆ ಸಲ್ಲಿಸುತ್ತೆ ಅಂತ ಹೇಳ್ತಾರೆ. ನಾವು ಮಾಡೋ ಪೂಜೆ ಎಲ್ಲ ತಲುಪುತ್ತೆ ಅವರಿಗೆ ಅಂತ. ಅದಕ್ಕೆ ಮನೆಯಲ್ಲಿ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ, ನಮ್ಮ ವಂಶದ ಹೆಣ್ಣು ದೇವರು ಯಾರು ಎಷ್ಟು ಜನ ಗೊತ್ತೇ ಇಲ್ಲ ಇವತ್ತಿನ ದಿವಸ, ನಮ್ಮ ವಂಶದ ಗಂಡ ದೇವರು ಯಾರು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಅವರು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಏಳಿಗೆ ಆಗ್ತಿಲ್ಲ, ಗಂಡು ಸಂತಾನ ಆಗ್ತಿಲ್ಲ ಕುಲದೇವರು ಆರಾಧನೆ ಬಿಟ್ಟಿರೋದ್ರಿಂದ, ಸರಿಯಾಗಿ ಮನೇಲಿ ಹೆಣ್ಮಕ್ಳಿಗೆ ಮದುವೆ ಆಗ್ತಿಲ್ಲ ಕುಲದೇವಿ ಆರಾಧನೆ ಬಿಟ್ಟಿರೋದ್ರಿಂದ, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ನಷ್ಟ, ಮತ್ತು ರೋಗಬಾಧೆ, ಸಾಲಬಾಧೆಯಲ್ಲಿ ಯಾಕೆ ತಲುಪ್ತಾ ಇದ್ದೀವಿ ಅಂತಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯ ನಮ್ಮ ಕುಲದೇವಿ ಕುಲದೇವರ ಆರಾಧನೆ ಬಿಟ್ಟಿರೋದ್ರಿಂದ. ಇಲ್ಲಿ ಕರ್ಮಸಿದ್ಧಾಂತ ಪ್ರಕಾರ ಎರಡೇ ಟಾಪಿಕ್ಕು. ಒಂದು, ಮೊದಲನೇದು ದೋಷ ದೈವನಿಂದನೆ. ಯಾವ ದೇವರಿದ್ದಾನ್ರಿ, ಯಾವ ದೇವರು, ಅವನಿಗೆ ಯಾಕೆ ಪೂಜೆ ಮಾಡಬೇಕು ಅನ್ನೋದು. ನಾನು ದೇವತೆಗಳನ್ನ ಕುಲದೇವ್ರನ್ನ ಕುಲದ ನಿಂದನೆ ಮಾಡಿದರೆ ಅಥವಾ ಸೇವಾ ಕೈಂಕರ್ಯಗಳಿಗೆ ಅಡ್ಡಿ ತಂದಿದ್ದರೆ, ಯಜ್ಞ ಮಾಡುವಾಗ, ರಥೋತ್ಸವ ಮಾಡುವಾಗ, ಪೂಜೆ ಪುರಸ್ಕಾರಗಳು ಮಾಡುವಾಗ ಅಡ್ಡಿ ಆತಂಕಗಳನ್ನು ಮಾಡಿದರೆ ಈ ಜನ್ಮದಲ್ಲಿ ನಮ್ಮ ಕುಲದೇವಿ ಕುಲದೇವರ ಶತ್ರುಗಳು. ಹೀಗಾಗಿ ನಮಗೆ ದೇವತೆಯರನ್ನ ಬೈತಿರ್ತೀವಿ, ಅಯ್ಯೋ ನಾ ದಿನ ಪೂಜೆ ಮಾಡ್ತೀನಿ ನಮಗೆ ಕಷ್ಟ ರೀ ಅಂತೀವಿ. ಅದರಿಂದ ದೇವತೆಗಳ ಆಕರ್ಷಣೆ ಆಗಬೇಕು ಅಂತಂದರೆ ಕುಲದೇವಿ ಇರ್ಬೋದು, ಕುಲದೇವನೇ ಆಗಿರ್ಬೋದು, ನನ್ನಿಂದ ನನ್ನ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅನ್ನೋದಾಗಿದ್ದರೆ ನಿರಂತರ ನಮ್ಮ ವಂಶದ ಹೆಣ್ಣದೇವರು ಗಂಡದೇವರು ಆಶೀರ್ವಾದ ಆಗಬೇಕು. ಹಾಗಿದ್ದರೆ ಇದಕ್ಕೊಂದು ಒಳ್ಳೆಯ ತಾಂತ್ರಿಕ ವಿದ್ಯೆಯಲ್ಲಿ ಒಂದೊಳ್ಳೆ ಪರಿಹಾರ ಹೇಳಿದ್ದಾರೆ. ಆ ಪರಿಹಾರ ಏನು? ಇದನ್ನು ಮಾಡೋದ್ರಿಂದ ನಮಗೆ ಕುಲದೇವರ ಆಶೀರ್ವಾದ ಹೇಗೆ ಸಿಗುತ್ತೆ? ಕುಲದೇವಿ ಕುಲದೇವಿ ಅಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಮೊದಲು ಈ ಒಂದು ತಂತ್ರ ಪ್ರಯೋಗ ಮಾಡಿದಾಗ ಅವನು ಎಂಥ ಮಹಾಪಾಪಿ ಆಗಿದ್ದರೂ ಆ ಸನ್ನಿಧಾನದಲ್ಲಿ ಹೋದಾಗ ಅವನಿಗೆ ಆಶೀರ್ವಾದ ಆಗಿ ಅವನಿಗೆ ಒಂದು ಒಳ್ಳೆ ಶಕ್ತಿ ಸಂಪಾದನೆ ಆಗುತ್ತೆ ಅಂತ ಈ ಒಂದು ತಂತ್ರ ಸಾಧನೆ ಹೇಳ್ತಾರೆ. ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಗಾಯತ್ರಿ ಮಂತ್ರ ಪ್ರತಿಯೊಬ್ಬರು ಹೇಳಬೇಕು ಅಂತೇಳಿ. ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಮಂತ್ರವನ್ನು ಪ್ರಚಾರ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾದರೆ ವಿಶ್ವಾಮಿತ್ರ ಋಷಿ ಉಡೋಕ್ಕೆ ಮುಂಚೆ, ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ಜಗತ್ತು ಕೊಡೋದಕ್ಕೆ ಮುಂಚೆ ಆಗಿನ ಕಾಲದಲ್ಲಿ ಜನಗಳು ಇನ್ಯಾವ ಗಾಯತ್ರಿ ಹೇಳ್ತಾ ಇದ್ರು ಅಂತ ಹೇಳಿದಾಗ ವಿಶ್ವಾಮಿತ್ರರು ಉಡೋಕ್ಕೆ ಮುಂಚೆನೇ ಗಾಯತ್ರಿ ಮಂತ್ರ ಆಯಿತು. ವೇದದಲ್ಲಿ ಗಾಯತ್ರಿ ಮಂತ್ರ ಉಲ್ಲೇಖನ ಆಗಿದೆ, ವೇದದಲ್ಲಿ ಇರೇ ಇದು ಈ ಮಂತ್ರ. ಗಾಯತ್ರಿ ಮಂತ್ರ ಪ್ರತಿಯೊಬ್ಬರು ಜಪ ಮಾಡಬೇಕು, ಜಾತಿ ಧರ್ಮ ಬಿಟ್ಟು ಎಲ್ಲರೂ ಗಾಯತ್ರಿ ಮಂತ್ರ ಜಪ ಮಾಡಬೇಕು. ಆಮೇಲೆ ವಿಶ್ವಾಮಿತ್ರ ಹುಟ್ಟಿದ ಮೇಲೆ ಆ ಗಾಯತ್ರಿ ಮಂತ್ರಕ್ಕೆ ಸ್ವಲ್ಪ ಜೀವ ತುಂಬಿದ್ರು, ಸ್ವಲ್ಪ ಕರೆಕ್ಷನ್ ಮಾಡಿದ್ರು. ಕರೆಕ್ಷನ್ ಮಾಡಿ ಅದರದ್ದು ಪ್ರಯೋಜನ ಏನು, ಅದರ ಬೆನಿಫಿಟ್ಸ್ ಏನು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಅದಕ್ಕೆ ರೂಪುರೇಖೆಗಳನ್ನು ಕೊಟ್ಟು ಅದಕ್ಕಿನ್ನೂ ಒಂದಷ್ಟು
ಒತ್ತುಕೊಟ್ರು ವಿನಃ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಬರೆದಿಲ್ಲ, ವೇದ ಕಾಲದಲ್ಲೇ ಇತ್ತು. ಅದರಿಂದ ಯಾರೇ ಆಗಲಿ ಯಾವುದೋ ಒಂದು ಯಾತ್ರೆಗೆ ಹೋಗಬೇಕು ಅಂದರೆ, ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದಾಗ ಮಾತ್ರ ನಾವು ದೇವ ನಿಂದನೆ ಮಾಡಿದರೆ, ದೇವತಾ ಶಾಪಗಳು ನಮ್ಮ ಜಾತಕಲ್ಲಿದ್ದರೆ ಈ ಗಾಯತ್ರಿ ಮಂತ್ರದಿಂದ ಅದು ತೆಗಿತಾರಂತೆ, ಮತ್ತು ಬೇಗ ದರ್ಶನ ಆಗುತ್ತೆ, ಬೇಗ ಆಶೀರ್ವಾದ ಆಗತ್ತಂತೆ. ಅದಕ್ಕೆ ಈ ಒಂದು ಸೀಕ್ರೆಟಲ್ಲಿ ಎಲ್ಲಿದೆ ಅಂದರೆ, ಕ್ರಿಯಾಸಾರ ತಂತ್ರಸಾರ ಅಂತ ಒಂದಿದೆ. ಕ್ರಿಯಾಸಾರ ತಂತ್ರಸಾರ, ವಾರಾಹಿ ತಂತ್ರಸಾರ, ಆಮೇಲೆ ಶಕ್ತಿಯಾಮಳ ತಂತ್ರಸಾರ, ವಿಶುದ್ಧೇಶ್ವರ ತಂತ್ರಸಾರ, ಯೋಗಿನಿ ಹೃದಯ ಅಂತೇಳಿ ಒಂದು ತಂತ್ರಸಾರ ಇದೆ. ಅದರಲ್ಲಿ ಈ ವಿಷಯವನ್ನೆಲ್ಲ ಹೇಳಿದ್ದಾರೆ. ಏನಂತ, ಯಾರೇ ಆಗಿರಲಿ, ಕುಲದೇವಿ ಅಥವಾ ಕುಲದೇವರಾಗಿರಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ, ಯಾವುದಾದ್ರೂ ಜನ್ಮದಲ್ಲಿ ನಾವು ದೇವನಿಂದನೆ ಮಾಡಿದರೆ, ದೇವತಾ ಕಾರ್ಯದಲ್ಲಿ ಲೋಪದೋಷಗಳು ಮಾಡಿದರೆ, ಆ ಸ್ಥಳಕ್ಕೆ ಹೋದಾಗ ನಮಗೆ ಆಶೀರ್ವಾದ ಆಗೋದಿಲ್ಲ. ದೇವಸ್ಥಾನಕ್ಕೆ ಅಂತ ಹೋದೆ ಹೋದ ತಕ್ಷಣ ಬಾಗಿಲು ಹಾಕ್ಬಿಟ್ಟಿರ್ತಾರೆ, ದೇವ ದರ್ಶನವೇ ಆಗೋದಿಲ್ಲ. 6 ಗಂಟೆ ತೆಗಿತಾರೆ ಬಾಗಿಲು ಅಂದ್ಬಿಡ್ತಾರೆ. ಹಾಗೆ ಇನ್ಯಾವುದೋ ಒಂದು ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋದಾಗ ಅಲ್ಲೇನೋ ಪ್ರಾಬ್ಲಮ್ ಆಗಿ ಗಂಟು ಗಟ್ಟಲೆ ಕ್ಯೂ ಕೂರಿಸ್ಬಿಡ್ತಾರೆ. 2 ಗಂಟೆ 3 ಗಂಟೆ 4 ಅವರ್ಸ್ ಕಾಯಬೇಕು, ವಿಘ್ನಗಳು. ನಮ್ಮ ಜಾತಿ ಗೊತ್ತಿಲ್ಲದಾಗ ಯಾವುದೋ ಒಂದು ಜನ್ಮದಲ್ಲಿ ನಮ್ಮ ದೇವತಾ ಶಾಪಗಳಿರ್ತದೆ. ದೇವತೆಗಳ ನಿಂದನೆ ಮಾಡಿದ್ದು, ಅವಮಾನ ಮಾಡಿದ್ದು, ಪೂಜಾ ಸೇವಾ ಕೈಂಕರ್ಯಗಳಿಗೆ ತೊಂದರೆ ಕೊಟ್ಟಂಥ ದೋಷ ನಮ್ಮ ಅಕೌಂಟಲ್ಲಿದೆ. ಅದನ್ನು ತೆಗಿಬೇಕು ಅಂದರೆ ಏನು, ಗಾಯತ್ರಿ ಮಂತ್ರ ಹೇಳಬೇಕು. ಅದಕ್ಕೆ ಬ್ರಾಹ್ಮಣರಾಗಿದ್ದರೆ ಓಂ ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರ ಹೇಳಬೇಕು ಬ್ರಾಹ್ಮಣರಾಗಿದ್ದರೆ. ಕ್ಷತ್ರಿಯರಾಗಿದ್ದರೆ ಓಂ ಸೇರಿಸೋಂಗಿಲ್ಲ. ಶ್ರೀ ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕ್ಷತ್ರಿಯರು ವೈಶ್ಯಾಸು ಐಂ ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಶೂದ್ರರು ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಲ್ಲಿ ಬ್ರಾಹ್ಮಣ, ಲಿಂಗಾಯತರು, ಗೌಡರು, ಎಸ್ ಸಿ ಎಸ್ ಟಿ ಎಲ್ಲೂ ಹೇಳಲೇ ಇಲ್ಲ ವೇದದಲ್ಲಿ. ಜಾತಿ ವರ್ಣನೆ ಇಲ್ಲ, ಜಾತಿ ಬಗ್ಗೆನೇ ಇಲ್ಲ, ಧರ್ಮ ಬಗ್ಗೆ ಉಲ್ಲೇಖನೇ ಇಲ್ಲ ವೇದಗಳಲ್ಲಿ. 4 ವೇದದಲ್ಲೂ ಜಾತಿ ಹೇಳಿಲ್ಲ, ವರ್ಣಾಶ್ರಮ ಹೇಳಿದರು. ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ. ಬ್ರಾಹ್ಮಣರು ಗಾಯತ್ರಿ ಮಂತ್ರ ಹೇಳುವಾಕ ಮುಂಚೆ ಓಂಕಾರ ಸೇರಿಸಿ ಹೇಳಬೇಕು. ಕ್ಷತ್ರಿಯರು ಶ್ರೀಂ ಅನ್ನೋ ಮಂತ್ರ ಹೇಳಬೇಕು. ವೈಶ್ಯಾಸು ಐಂ ಅಂತ ಹೇಳಬೇಕು. ಬಾಕಿ ಜನ ಎಲ್ಲ ಏನೂ ಪ್ರಾರಂಭದಲ್ಲಿ ಮಂತ್ರ ಹೇಳೋಂಗಿಲ್ಲ. ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳು ಅಂತ ಹೇಳ್ತಾರೆ. ಇದನ್ನು ಹೇಳಿಬಿಟ್ಟು ದರ್ಶನ ಮಾಡಬೇಕಂತೆ. ಆಗ ಗಂಟುಗಟ್ಟಲೆ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅವಶ್ಯಕತೆ ಇಲ್ಲ. ಹೋದ ತಕ್ಷಣ ನಮಗೆ ದೇವ್ರ ದರ್ಶನ ಆಗುತ್ತೆ. ದೇವ್ರು ನೋಡ್ತಿದ್ದಂಗೆ ಬಲಗಡೆಯಿಂದ ಹೂ ಬೀಳ್ಬೋದು, ಎಡಗಡೆಯಿಂದ ಹೂ ಬೀಳ್ಬೋದು. ನಿಮಗೊಂಥರ ಒಳ್ಳೆಯ ಸ್ಥಾನಮಾನ ಗೌರವ ಕೊಟ್ಟು ದೇವ್ರ ಆಶೀರ್ವಾದ ಮಾಡಿ ಕಳಿಸುವಂಥ ಶಕ್ತಿ ಸಾಮರ್ಥ್ಯ ಈ ಗಾಯತ್ರಿ ಮಂತ್ರದಲ್ಲಿ ಇದೆಯಂತೆ. ನಮ್ಗೆ ಹೋಗೋಕ್ಕಾಗಲ್ಲ, ಕುಲದೇವ್ರ ದರ್ಶನ ಮಾಡೋಕ್ಕಾಗ್ತಿಲ್ಲ, ಕುಲದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಹೋಗೋಕ್ಕಾಗ್ತಿಲ್ಲ ಅಂದಾಗ ನೀರಿಗೆ ಕರ್ಪೂರ ಮಿಕ್ಸ್ ಮಾಡಬೇಕಂತೆ. ಪಚ್ಚ ಕರ್ಪೂರ, ನೀರಿಗೆ ಪಚ್ಚ ಕರ್ಪೂರ, ಇದು ತಂತ್ರ. ಪಚ್ಚ ಕರ್ಪೂರ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 3 ಸಲ ನಿಮ್ಮ ಕುಲದೇವರು ಕುಲದೇವರಿಗೆ ಹೆಸರು ಹೇಳಿಬಿಟ್ಟು ತರ್ಪಯಾಮಿ 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 ಅಂತ ಬಿಡಬೇಕು ತಟ್ಟೆಗೆ. ಒಂದು ಉದ್ದಣ್ಣೆ ನೀರು ತೊಗೊಳ್ಳಿ, ಕರ್ಪೂರ ಮಿಕ್ಸ್ ಮಾಡಿರೋ ನೀರು ಪಚ್ಚ ಕರ್ಪೂರ. ನಿಮ್ಮ ಕುಲದೇವತೆ ಯಾರು? ಮಹಾಲಕ್ಷ್ಮಿ. ಅದು ಓ ಮಹಾಲಕ್ಷ್ಮಿ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ನಿಮ್ಮ ಕುಲದೇವರು ರಾಮ, ಆಂಜನೇಯ ಇರ್ಬೋದು. ಓಂ ರಾಮ ಏನಮ್ಮ ತರ್ಪಯಾಮಿ 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 ಅಂತ ನೋಡಿ. ಹಿಂಗೆ ಬಿಟ್ಟರೆ ಪಿತೃದೇವತೆಗಳಿಗೆ ಎಳ್ಳು ನೀರು ಬಿಡೋದು, ದೇವತೆಗಳಿಗೆ ತರ್ಪಣ ಕೊಡುವಾಗ ಅಭಯಹಸ್ತದಲ್ಲಿ ಹೀಗೆ ಬಿಡಬೇಕು. ಕರ್ಪೂರನ ಪಚ್ಚ ಕರ್ಪೂರ ಮಿಕ್ಸ್ ಮಾಡೋ ನೀರಿಂದ ದೇವತೆಗಳಿಗೆ ತರ್ಪಣ ಕೊಟ್ಟಾಗ ಜನ್ಮ ಜನ್ಮಾಂತ್ಯದಲ್ಲಿ ಯಾವುದಾದ್ರು ಜನ್ಮದಲ್ಲಿ ನಾವು ದೇವರ ನಿಂದನೆ, ದೇವರ ಯಾಗ ಯಜ್ಞಾದಿಗಳ ತೊಂದರೆ ಮಾಡಿದ ದೋಷದಿಂದ ಮುಕ್ತರಾಗ್ತೇವೆ. ಅದೇ ಕರ್ಪೂರದಿಂದ ಮಿಶ್ರಣ ಮಾಡಿರುವಂಥ ನೀರಿನಿಂದ ತರ್ಪಣ ಕೊಡುವುದರಿಂದ ಈ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಮತ್ತು ಓಂ ಭೋರ್ಭುವಸ್ವಃ ತತ್ಸವಿತುರ್ಭರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತೇಳಿ ಒಂದು ಉದಾಹರಣೆ ನೀರು ಬಿಡೋದು ಬ್ರಾಹ್ಮಣರಾದರೆ. ಕ್ಷತ್ರಿಯರಾದರೆ ಶ್ರೀಂ ಭೋರ್ಭುವಸ್ವಃ ತತ್ಸವಿತುರ್ಭರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವೈಶ್ಯಾಸಾದರೆ ಐಂ ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಶೂದ್ರರಾದರೆ ಭೋರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತೇಳಿ 3 ಆವೃತ್ತಿ ನೀರು ಬಿಡೋದು. ಕರ್ಪೂರ ಮಿಶ್ರಿತ ಆಗಿರುವಂಥ ಜಲ,
ಕರ್ಪೂರ ಪಚ್ಚಕರ್ಪೂರ ಹಾಕಿರೋ ಜಲದಿಂದ ದೇವತೆಗಳಿಗೆ ತರ್ಪಣ ಕೊಡೋದಿಂದ ಜನ್ಮ ಜನ್ಮಾಂತರ ದೇವತಾ ಶಾಪ ಕುಲದೇವಿ ಶಾಪ ಕುಲದೇವರ ಶಾಪದಿಂದ ಮುಕ್ತರಾಗಿ ಆ ಗೋತ್ರದ ದೇವತೆಗಳು ಅವರಿಗೆ ಆಶೀರ್ವಾದ ಮಾಡಿದಾಗ ಸಂತಾನೋತ್ಪತ್ತಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಬಹಳ ಯಶಸ್ವಿ ಆಗ್ತದೆ ಅಂತ ಹೇಳಿ ಕ್ರಿಯಾ ಸಾರ ತಂತ್ರಸಾರದಲ್ಲಿ ವಾರಾಹಿ ತಂತ್ರಸಾರ ಶಕ್ತಿಯಾಮಳ ತಂತ್ರಸಾರ ಯೋಗಿನಿ ಹೃದಯದಲ್ಲಿ ಮತ್ತು ವಿಶುದ್ಧೇಶ್ವರ ತಂತ್ರಸಾರದಲ್ಲಿ ಈ ದೇವತಾ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ. ಅದರಿಂದ ನಮ್ಮ ಕುಲದೇವರ ದರ್ಶನಕ್ಕೋದಾಲೇ ಅಡೆತಡೆಗಳಾಗ್ತದೆ ತಂದವರು ದಯವಿಟ್ಟು ಇದನ್ನು ಮಾಡಿ ಬಹುಶಃ ಪತ್ರ ಬರೆದವರಿಗೆ ನಾನು ಇದನ್ನು ಈ ಸಂಚಿಕೆಯಲ್ಲಿ ಉತ್ತರ ಕೊಟ್ಟಿದ್ದೆ ಅಂತ ನಾನು ಭಾವಿಸ್ತೀನಿ. ಕುಲದೇವರ ಆಶೀರ್ವಾದ ಆಗಲಿಲ್ಲ ಅಂದರೆ ನಾವು ಯಾರಲ್ಲೂ ಎಳಿಗೆ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ. ಮೂಲತಃ ತಂದೆ ತಾಯಿ ಬಿಟ್ಟ ತಕ್ಷಣ ಗುರುಗಳು, ಗುರುಗಳ ಆದ ತಕ್ಷಣ ನಿಮ್ಮ ಕುಲದೇವಿ ನಿಮ್ಮ ಕುಲದೇವ. ಇವ್ರನ್ನ ಯಾವತ್ತೂ ಮರಿಬಾರ್ದು. ಇವರು ಮರ್ತಿದ್ದು ನಾಲ್ಕು ಜನದಲ್ಲಿ ಯಾರೋ ಒಬ್ಬರು ಮಿಸ್ ಆಯಿತು ಅಂದರೆ ನಿಮ್ಗೆ ಯಾರದೂ ಆಶೀರ್ವಾದ ಆಗೋದಿಲ್ಲ. ಆದ್ದರಿಂದ ಈ ಒಂದು ತಂತ್ರವನ್ನು ಉಪಯೋಗಿಸಿ ಪ್ರಯೋಗ ಮಾಡಿ ನೋಡಿ, ಬಹಳಷ್ಟು ಮಿರಾಕಲ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ವೀಕ್ಷಕರೇ, ಇದೇ ತಿಂಗಳು ಮೇ 15ನೇ ತಾರೀಕು ಭಾನುವಾರ ನಾವು ಶಿವಮೊಗ್ಗದಲ್ಲಿ ಅಗ್ನಿಹೋತ್ರ ದೀಕ್ಷೆಯನ್ನು ನೀಡ್ತಾ ಇದ್ದೀನಿ. ಅಗ್ನಿಹೋತ್ರ ಅಂತಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಎರಡೇ ಮಂತ್ರದಲ್ಲಿ ಎರಡೇ ನಿಮಿಷದಲ್ಲಿ ಮಾಡೋದು ಒಂದು ಸಣ್ಣ ಹೋಮ. ಈ ಹೋಮ ಮಾಡೋದ್ರಿಂದ ಸಾಲಬಾಧೆ ರೋಗಬಾಧೆ ನವಗ್ರಹ ಶಾಂತಿ ಆಗ್ತದೆ, ರಾಶಿ ಶಾಂತಿ ಆಗುತ್ತೆ, ನಕ್ಷತ್ರಗಳು ಶಾಂತಿ ಆಗುತ್ತೆ. ಭಾಳ ವಿಶೇಷವಾದದ್ದು. ಕಲಿಯುಗದಲ್ಲಿ ಪ್ರತಿಯೊಬ್ಬರು ಅಗ್ನಿಹೋತ್ರ ಆಗಬೇಕು ಅಂತ ಹೇಳುತ್ತೆ. ಈ ಒಂದು ವಿದ್ಯೆಯನ್ನು ನಾನು ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆವರೆಗೂ ಕ್ಲಾಸ್ ಮಾಡಿ ಅಗ್ನಿಹೋತ್ರಿ ಅಂದರೆ ಏನು, ಯಾವಾಗ ಮಾಡಬೇಕು, ಯಾತಕ್ಕೆ ಮಾಡಬೇಕು, ಮಾಡೋದ್ರಿಂದ ಏನು ಲಾಭ ಜಾತಕದಲ್ಲಿ, ಮತ್ತು ವಾಸ್ತುದೋಷ ಹೆಂಗೆ ತೆಗಿಬೋದು, ಹಲವಾರು ಕಾಯಿಲೆಗಳನ್ನು ಇದರಲ್ಲಿ ಬಂದಂಥ ಭಸ್ಮ ಅದನ್ನು ಹೇಗೆ ಔಷಧಿ ಮಾಡಿ ತಗೊಳ್ಳೋದೇ ಇಲ್ಲ, ಕಾಯಿಲೆ ಕ್ಯೂರ್ ಆಗುತ್ತೆ ಅನ್ನೋದನ್ನು ನಾನು ಕುಲಂಕುಷವಾಗಿ ಮಧ್ಯಾಹ್ನ 2ರಿಂದ ಸಂಜೆ 6ವರೆಗೂ ಕಲಿಸಿ ಆಮೇಲೆ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವಂಥ ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನಮ್ಮ ಆಫೀಸಿಗೆ ಫೋನ್ ಮಾಡಿ, ಬೆಳಗ್ಗೆ 9ರಿಂದ 6 ಗಂಟೆ ಆಫೀಸ್ ಓಪನ್ ಇರುತ್ತೆ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ ರಿಜಿಸ್ಟ್ರೇಷನ್ ಮಾಡೋದು, ಅದು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ SSBK ಜ್ಞಾನೋದಯ ಅಂತೇಳಿ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ಗೆ ಅಪ್ಡೇಟ್ ಬರ್ತಾ ಇರ್ತದೆ ಆವಾಗವಾಗ. ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೂ ವಾಟ್ಸಪ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.